ಗುಂಡ್ಲುಪೇಟೆ ಪಟ್ಟಣದ ಪಿಕಾರ್ಡ್ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಚನ್ನಮಲ್ಲಿಪುರ ಬಸವಣ್ಣ ಹಾಗೂ ಉಪಾಧ್ಯಕ್ಷರಾಗಿ ಮಳವಳ್ಳಿ ಮಹೇಶ್ ಅವಿರೋಧವಾಗಿ ಆಯ್ಕೆಯಾದರು. ಗುಂಡ್ಲುಪೇಟೆ ಪಟ್ಟಣದ ಪಿಕಾರ್ಡ್ ಬ್ಯಾಂಕ್ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚನ್ನಮಲ್ಲಿಪುರ ಬಸವಣ್ಣ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಳವಳ್ಳಿ ಮಹೇಶ್ ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆ ಇಬ್ಬರ ಅವಿರೋಧ ಆಯ್ಕೆಯನ್ನು ಚುನಾವಣೆ ಅಧಿಕಾರಿಯಾಗಿದ್ದ ಸಹಕಾರ ಅಧಿಕಾರಿ ಪದ್ಮನಾಭ್ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಪಿಕಾರ್ಡ್ ಬ್ಯಾಂಕ್ ನೂತನ ಅಧ್ಯಕ್ಷ ಚನ್ನಮಲ್ಲಿಪುರ ಬಸವಣ್ಣ ಮಾತನಾಡಿ, ಪಿಕಾರ್ಡ್ ರೈತರ ಬ್ಯಾಂಕ್ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಮತ್ತಷ್ಟು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತೇನೆ. ಗ್ರಾಮೀಣ ಭಾಗದ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ನೀಡುವ ಮೂಲಕ ಆರ್ಥಿಕವಾಗಿ ರೈತರನ್ನು ಸದೃಢರನ್ನಾಗಿ ಮಾಡಲು ಶ್ರಮಿಸಲಾಗುವುದು ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ ಕುಮಾರ್ ಮಾತನಾಡಿ, ಪಿಕಾರ್ಡ್ ಬ್ಯಾಂಕ್ ರೈತರಿಗೆ ಹತ್ತಿರವಾಗಿರುವ ಮತ್ತು ಅವರ ಕಷ್ಟಕ್ಕೆ ಸ್ಪಂದಿಸುವ ಸಂಸ್ಥೆಯಾಗಿದ್ದು ಸರ್ಕಾರದಿಂದ ಸಾಲವನ್ನು ಪಡೆದು ಅದನ್ನು ರೈತರಿಗೆ ನೀಡುವ ಮುಖ್ಯ ಜವಾಬ್ದಾರಿಯಾಗಿದೆ. ಅದರ ಜೊತೆಗೆ ರೈತರಿಂದ ಬಾಕಿ ಉಳಿದಿರುವ ಸಾಲವನ್ನು ವಸೂಲಾತಿ ಮಾಡಿ ಬ್ಯಾಂಕಿನ ಅಭಿವೃದ್ಧಿ ಮಾಡಬೇಕು ಎಂದು ಅವರು ಹೇಳಿದರು. ಅಧ್ಯಕ್ಷರ ಒಂದು ಚುನಾವಣೆ ಇವತ್ತು ನಿಗದಿ ಆದ್ದರಿಂದ ಎಲ್ಲರೂ ಸೇರಿ, ಎಲ್ಲ ಸದಸ್ಯರುಗಳು ಸೇರಿ ನಮ್ಮ ಚನ್ನಮಲ್ಲಿಪುರದ ಬಸವಣ್ಣವರನ್ನ ಒಮ್ಮತದಿಂದ ಇವತ್ತು ಆಯ್ಕೆ ಮಾಡುವ ಮುಖಾಂತರ ಇದು ಏನು ಉಳಿದಿರುವಂಥ ಅವಧಿಯಲ್ಲಿ ಬಸವಣ್ಣ ಕೆಲಸ ಮಾಡಲಿರುವಂಥದ್ರಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬಸವಣ್ಣವ್ರ ಮೇಲೆ ಇವತ್ತು ಜವಾಬ್ದಾರಿ ಇದೆ. ಪಿಎಲ್ಡಿ ಬ್ಯಾಂಕ್ ಒಂದು ಇದು ರೈತರಿಗೆ ಹತ್ತಿರವಾಗಿರುವಂತ ಒಂದು ಸಂಸ್ಥೆ, ರೈತರ ಒಂದು ಕಷ್ಟಕ್ಕೆ ಸ್ಪಂದಿಸಬೇಕಾದಂಥದ್ದು. ಇದು ಸರ್ಕಾರದ ಜೊತೆಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡು ಅಲ್ಲಿಂದ ಲೋನ್ ಅನ್ನು ತಂದು, ಅನುದಾನವನ್ನು ತಂದು ಇಲ್ಲಿ ರೈತರುಗಳಿಗೆ ಲೋನ್ ಅನ್ನು ಕೊಡುವಂಥದ್ದನ್ನ ಮಾಡಬೇಕಾಗಿರುವಂತ ಜವಾಬ್ದಾರಿ. ಅದೇ ರೀತಿ ರೈತರ ಹತ್ರ ಇರುವಂತ ಬಾಕಿಯನ್ನ ವಸೂಲಿ ಮಾಡಿ ಬ್ಯಾಂಕ್ ಅನ್ನು ಉದ್ದಾರ ಮಾಡಬೇಕಾಗಿರುವಂತ ಜವಾಬ್ದಾರಿ. ಈಗ ನಮ್ಮ ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡಿದೆ, ಯಾರು ಅಸಲನ್ನ ಕಟ್ತಾರೆ, ಚಾಲ್ತಿ ಅಸಲನ್ನ ಕಟ್ತಾರೆ, ಅವ್ರಿಗೆ ಬಡ್ಡಿ ಮನ್ನಾ ಮಾಡ್ತೀವಿ ಅನ್ನೋದ್ರಲ್ಲಿ ಹೇಳ್ತಾರೆ. ಈಗ ಹೀಗಾಗಿ ಬಹಳ ಅನುಕೂಲ ಆಗಿದೆ ಇದು. ದೀರ್ಘಾವಧಿಯಿಂದ ಸಾಲ ಏನು ಪೆಂಡಿಂಗ್ ಇತ್ತು ಅಂತವ್ರಿಗೆ ಅನುಕೂಲ ಆಗುವಂತ ಒಂದು ಸಂದರ್ಭ ಬಂದಿದೆ. ಯಾರು ಅವರ ಒಂದು ಸಾಲವನ್ನ ಕಟ್ಟಲಿಕ್ಕೆ ಮುಂದೆ ಬರ್ತಾರೆ ಅಂತವ್ರಿಗೆ ಬಡ್ಡಿ ಮನ್ನಾ ಆಗುವಂತ ಒಂದು ರಾಜ್ಯ ಸರ್ಕಾರದ ಆದೇಶ ಇರೋದ್ರಿಂದ ಇವತ್ತು ಬ್ಯಾಂಕಿಗೆ ಅನುಕೂಲವಾದಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅನೇಕ ಜನ ಇವತ್ತು ಸಂದಾಯ ಮಾಡ್ತಿದ್ದಾರೆ ಅನ್ನೋದ್ರದಲ್ಲೂ ಹೇಳ್ತಾ ಇದ್ರು. ಈಗ ಹಾಗಾಗಿ ರೈತರು ಇದನ್ನ ಈ ಉಪಯೋಗ ಪಡ್ಕೋಬೇಕು. ಈ ಒಂದು ಸೌಲಭ್ಯನ ರಾಜ್ಯ ಸರ್ಕಾರ ಮಾಡಿರುವಂತ ಸೌಲಭ್ಯನ ಉಪಯೋಗ ಪಡ್ಕೋಬೇಕಾಗಿದೆ. ಆ ಮುಖಾಂತರ ಬ್ಯಾಂಕನ್ನು ಅಭಿವೃದ್ಧಿ ಮಾಡಬೇಕಾಗಿದೆ. ಎಲ್ಲರೂ ಏನು ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತ ಎಲ್ಲರೂ ಸೇರಿ ಒಂದು ಒಮ್ಮತದಿಂದ ಈ ಸಂಸ್ಥೆಯನ್ನ ಒಂದು ಅಭಿವೃದ್ಧಿ ಮಾಡಲಿ ಅಂತೇಳಿ ಆಶಿಸಿ ಹೊಸದಾಗಿ ಅಧ್ಯಕ್ಷರಾದಂತ ಬಸವಣ್ಣವ್ರಿಗೆ ಮತ್ತು ಉಪಾಧ್ಯಕ್ಷರಾದಂತ ಮಹೇಶ್ ಅವ್ರಿಗೆ ಇಬ್ಬರಿಗೂ ಅಭಿನಂದನೆಗಳನ್ನ ಸಲ್ಲಿಸಿ